ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲಾಗಿ ಚಿತ್ರಾನ್ನನ ಹೇಗೆ ಮಾಡೋದಂತ ನೋಡೋಣ. ಬೇಕಾಗೋ ಇಂಗ್ರೀಡಿಯೆಂಟ್ಸ್ 2 ಕಪ್ನಷ್ಟು ಅಕ್ಕಿಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಮಾಡುವಾಗ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನ ಹಾಕಿ ಮಾಡೋದ್ರಿಂದ ಉದುದುರಾಗೂ ಆಗುತ್ತೆ, ಮೆತ್ತಗೂ ಆಗುತ್ತೆ. ಹಸಿಮೆಣಸಿನ್ಕಾಯಿ 5-6 ಕಟ್ ಮಾಡಿಟ್ಕೊಳ್ಳಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 1 ಟೇಬಲ್ಸ್ಪೂನಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ, 1.5 ನಿಂಬೆಹಣ್ಣು ಸಾಕು ಈ ಕ್ವಾಂಟಿಟಿಗೆ, 1-2 ಟೇಬಲ್ಸ್ಪೂನ್ ಶೇಂಗಾ, 5-6 ಬೆಳ್ಳುಳ್ಳಿ, 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ, 2 ಟೀಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 3 ಟೇಬಲ್ಸ್ಪೂನಷ್ಟು ಎಣ್ಣೆ. ಈ ಕೇಕ್ ಮಾಡೋದಂತ ನೋಡೋಣ. ಒಂದು ಪ್ಯಾನ್ನಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ಕಾದಮೇಲೆ ಸಾಸಿವೆ, ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಜೀರಿಗೆ 1/4 ಚಮಚದಷ್ಟು ಹಾಕಬೇಕು. ಇದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳಿ. ಎಲ್ಲದೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡು ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಹಸಿಮೆಣಸಿನ್ಕಾಯಿನೂ ಹುರ್ಕೊಳ್ಳಿ. ಇದು ಹುರ್ಕೊಂಡಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಈ ರೀತಿ ಕ್ರಶ್ ಮಾಡಿ ಹಾಕ್ಕೋಬೇಕು. ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ 1-2 ನಿಮಿಷ ಹುರ್ಕೊಳ್ಳಿ. ಈ ರೀತಿ ಬೆಂದಮೇಲೆ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಟೀಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿ. ನಿಂಬೆಹಣ್ಣು ಹಾಕಿದ್ಮೇಲೆ ಬೇಯ್ಸೋಕೆ ಹೋಗಬಾರ್ದು. ಈ ರೀತಿ ಅದೇ ಕಾವನಲ್ಲೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿ. ನೆಕ್ಸ್ಟ್ ಅನ್ನಕ್ಕೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಕೊಳ್ಳಿ. ಈ ಕ್ವಾಂಟಿಟಿಗೆ 1 ಅಥವಾ 1.5 ನಿಂಬೆಹಣ್ಣು ಸಾಕಾಗುತ್ತೆ. 2 ಕಪ್ನಷ್ಟು ಅಕ್ಕಿಲಿ ಅನ್ನ ಮಾಡಿಕೊಂಡ್ರೆ ಇದಕ್ಕೆ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಅತ್ತೆ ಮನೆ ಕಡೆ ಚಿತ್ರಾನ್ನ ಜೊತೆಗೆ ಎಣ್ಣೆ ಬದನೆಕಾಯಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಬ್ಬದಲ್ಲಿ ಸ್ಪೆಷಲ್ ಚಿತ್ರಾನ್ನ ಬದನೆಕಾಯಿ ನಮ್ಮ ಮನೆಯಲ್ಲಿ. ಮೊಸರು ಜೊತೆ ಕೂಡ ಸರ್ವ್ ಮಾಡ್ಬೋದು. ನೋಡಿದ್ರಲ್ವಾ ಚಿತ್ರಾನ್ನನ ಹೇಗೆ ಮಾಡೋದಂತೇಳಿ. ನಿಮ್ಮ ಮನೆಯಲ್ಲೂ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.